ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯವರು ರಾಜ್ಯ ಸರ್ಕಾರ ಉರುಳಿಸಲು ತಂತ್ರ ನಡೆಸುತ್ತಿರುವುದು ನಿಜ ಇದ್ದರೂ ಇರಬಹುದು ಅಥವಾ ಇಲ್ಲದೇ ಇರಬಹುದು, ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೋಡಿಕೊಳ್ತಾರೆ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸುವರ್ಣಸೌಧದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ್ರು. ಸರ್ಕಾರ ಕೆಡವಲು ಬೆಂಗಳೂರಿನಿಂದ ಹೊರಗಿದ್ದುಕೊಂಡು ಪ್ರಯತ್ನ ನಡೀತಾ ಇದೆ ಅಂತ ಡಿಕೆಶಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಸಚಿವರು, ಬಿಜೆಪಿಯವರು ದೇಶದಾದ್ಯಂತ ಜನರಿಂದ ಆಯ್ಕೆಯಾದ ಸರ್ಕಾರ, ಉರುಳಿಸುವುದರಲ್ಲಿ ಪರಿಣಿತರಾಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ಸರ್ಕಾರಗಳನ್ನ ಪತನಗೊಳಿಸಿದ್ದಾರೆ, ಅವರು ನಿರಂತರವಾಗಿ ಇಂತಹ ಕೆಲಸ ಮಾಡ್ತಾರೆ. ಮೊದಲು ಮಹಾರಾಷ್ಟ್ರದಲ್ಲಿ ಆಯಿತು, ನಂತರ ತೆಲಂಗಾಣ ಮಧ್ಯಪ್ರದೇಶದಲ್ಲಿಯೂ ಕೂಡ ಈ ನಿಟ್ಟಿನಲ್ಲಿ ಯತ್ನ ನಡೆಯಿತು, ಅದು ವಿಫಲ ಆಗಿದೆ. ಅವರು ಜನಾದೇಶ ಪಡೆದುಕೊಂಡು ಬರೋದಿಲ್ಲ, ಶಾಸಕರನ್ನ ಮಂತ್ರಿ ಮಾಡ್ತೀವಿ ಎಂಬುದಾಗಿ ಆಮಿಷ ಒಡ್ತಾರೆ. ಕೆಲವರು ಇದಕ್ಕೆ ಬಲಿಯಾಗಬಹುದು, ಇನ್ನೂ ಕೆಲವರು ಬಲಿಯಾಗದೇ ಇರಬಹುದು, ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು. ಅಸಮಾಧಾನ ಹೊಂದಿದ ಶಾಸಕರು ಮೂರು ಪಕ್ಷದಲ್ಲಿ ಇದ್ದಾರೆ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರು ಪಕ್ಷದಲ್ಲಿ ಅಸಮಾಧಾನಿತ ಶಾಸಕರು ಇದ್ದಾರೆ, ಅವರವರ ಮನಸ್ಥಿತಿ ಹೇಗಿರುತ್ತೆ ಎಂಬುದನ್ನ ಹೇಳುವುದಕ್ಕೆ ಆಗುದಿಲ್ಲ. ಕುಮಾರಸ್ವಾಮಿ ಅವರು ಇದೇ ಉದ್ದೇಶಕ್ಕೆ ಹೋಗಿರಬಹುದು, ಅದು ನಿಜಾನೂ ಇರಬಹುದು ಸುಳ್ಳು ಇರಬಹುದು, ಆದ್ರೆ ನಮ್ಮ ಪಕ್ಷ ಸಿಎಂ ಡಿಸಿಎಂ ಈ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಬೇಕು. ಅವರು ಹೆಚ್ಚು ಜವಾಬ್ದಾರರು, ಯಾಕಪ್ಪ ಅಂದ್ರೆ ಪಾರ್ಟಿ ಅವರ ಮೇಲೆ ಡಿಪೆಂಡ್ ಇದೆ. ಈ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆಯೋ ಇಲ್ಲವೋ ಎಂಬುದನ್ನ ಅವರಿಗೆ ಗೊತ್ತಿರತ್ತೆ, ಅವರ ಕಡೆ ಎಲ್ಲ ಮಾಹಿತಿ ಇರತ್ತೆ. ರಾಜಕಾರಣ ಅಂದ್ರೆ 24/7 ಇದ್ದ ಹಾಗೆ ಅಂತ ಹೇಳಿದ್ರು. ಹೋಗಿರ್ಬೋದು ರಾಜಕಾರಣಿ ಅಂದ್ರೆ 24/7 ಇದ್ದಾಗ ಯಾರೇ ಅಧಿಕಾರ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ಬೇರೆ ಬೇರೆ ಚರ್ಚೆ ಮಾಡ್ತಾರೆ. ಅವ್ರು ಹೋಗಿರ್ಬೋದು, ಅದು ನಿಜವೇ ಇರ್ಬೋದು ಇಲ್ಲದೆ ಇರ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಆದ್ರೂ ನಮ್ಮ ಪಕ್ಷ ನಮ್ಮ ಲೀಡರ್ಗಳು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ಸಿಎಂ ಡಿ ಸಿಎಂ ಅವ್ರು ಹೆಚ್ಚು ಅದಕ್ಕೆ ಜವಾಬ್ದಾರರು, ಅವ್ರ ಮೇಲೆ ಪಾರ್ಟಿ ಇದೆ. ಸೊ ಇಂಥದ್ದು ಆಗಿದೆಯಲ್ಲ ಅಂದ್ರೆ ಅವ್ರಿಗೆ ಗೊತ್ತು, ಯಾಕಂದ್ರೆ ಅವ್ರ ಕಡೆ ಎಲ್ಲ ಮಾಹಿತಿ ಇರ್ತದೆ. ಅದ್ರ ಬಗ್ಗೆ ಅವರು ಪ್ರಕಾಶ ಕೊಡಬೇಕು. ಅಸಮಾಧಾನ ಅಂತ ಎಲ್ಲ ಕಡೆ ಅವ್ರ ಪಾರ್ಟಿಯಲ್ಲಿ ಇದ್ದಾರೆ, ಜೆ ಡಿ ಎಸ್ ಅಲ್ಲಿ ಇದ್ದಾರೆ, ಬಿ ಜೆ ಪಿಲಿ ಇದಾರೆ, ನಮ್ಮಲ್ಲಿ ಇದ್ದೇ ಇರ್ತಾರೆ, ಅದೇನು ಸ್ವಾಭಾವಿಕ. ಇವತ್ತು ಅಸಮಾಧಾನ ಇದ್ದಾರೆ ನಾಳೆ ಸರಿ ಹೋಗ್ತಾರೆ, ನಮ್ಮ ಸೈಕಲ್ ಥರ ಇದ್ದೇ ಇರ್ತದೆ. ಸೊ ಅಂತಿಮವಾಗಿ ಇದನ್ನೆಲ್ಲ ಕಳಲಿಕ್ಕೆ ಆಗೋಲ್ಲ. ಬಿ ಜೆ ಪಿ ಅವರು ಅವ್ರು ಸುಮ್ಮನೆ ಕೊಡೋಲ್ಲ, ಇದ್ರ ಬಗ್ಗೆ ನಮ್ಮವರು ಹುಷಾರಾಗಿರ್ಬೇಕು. ಸೊ ನಿಜ ಇದ್ರು ಇರ್ಬೋದು ಅಲ್ಲಿ ಅಲ್ಲಗಳಲಿಕ್ಕೆ ಆಗಲ್ಲ. ರಾಜಕಾರಣಿ ಹೀಗೆ ಆಗ್ತಿತ್ತು ಯಾರು ಹೇಳಕ್ಕೆ, ಎಲ್ಲರೂ ಅವರ ಮನಸ್ಸು ಸ್ನೇಹಿತರು ಅಲ್ಲಿ ಅವ್ರನ್ನ ಹೇಳಿಕ್ಕಾಗಲ್ಲ. ಇದನ್ನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು, ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಅದೇ ಹೊಸದಲ್ಲ, ಅದೇನು ಹೊಸದಲ್ಲ, ಮುಂಬೈಯಲ್ಲಿ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ನಡೀತಾ ಇದೆ. ಮೊದಲು ಶಿವಸೇನಾ ಆಯಿತು, ಈಗ ಎನ್ ಸಿ ಪಿ ಆಯಿತು, ಮಧ್ಯಪ್ರದೇಶದಲ್ಲಿ ಆಯಿತು, ರಾಜಸ್ಥಾನ ಆಯಿತು, ತೆಲಂಗಾಣದಲ್ಲಿ ಮಾಡಿದ್ರು ಅಲ್ಲಿ ವಿಫಲ ಆಗಿದೆ. ನಮ್ಮಲ್ಲಿ ಏನು ಕೂಡ ಅವ್ರು ಮಾಡಿದ್ರೆ ಏನ ಅದೇನ ಆಶ್ಚರ್ಯ ಇರ್ತಿಲ್ಲ. ಜನಾದೇಶ ತಗೊಂಡು ಮೊದಲು ಅವ್ರು ಜನಾದೇಶ ಪಡೆದಿಲ್ಲ, ಆದರೂ ಕೂಡ ಇಂಥಲ್ಲಿ ಇದ್ದೇ ಇರ್ತಾರೆ. ನಾವು ಅದಕ್ಕೆ ಜಾಗೃತಿ ಇರಬೇಕು ಅಷ್ಟೇ. ಅದೇ ಹೇಳಿದಿಲ್ಲ, ಅದು ಅವರು ಸುಮ್ಮನೆ ಇರೋಲ್ಲ, ಕೊನೆಗಾರಿಕೆಯಲ್ಲಿ ಅವರಿಗೆ ಪ್ರಯತ್ನ ಮಾಡ್ತಾರೆ. ನಾವು ಅದಕ್ಕೆ ಹುಷಾರಾಗಿರ್ಬೇಕಷ್ಟೇ, ಹೇಳಿಕ್ಕಾಗಲ್ಲ. ಅವ್ರು ಎಲ್ಲರಿಗೂ ಹೋಗ್ಯವರ ಮಂತ್ರಿ ಮಾಡ್ತೀವಿ ಮತ್ತೇನೇನೋ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಸೊ ಕೆಲವರು ಬಲಿ ಆಗ್ಬೋದು, ಕೆಲವರು ಬಲಿ ಆಗದೇ ಇರ್ಬೋದು, ಎರಡೂ ಆಪ್ಷನ್ ಇದೆ ಇಲ್ಲ ಅಂತ ಹೇಳಿಕ್ಕಾಗೋದು. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.